ಇವೆಲ್ಲದರ ಮೂಲ ಏನು? ದೇಶ 75ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋಗಳು, ಫ್ಲೆಕ್ಸ್ಗಳು, ಬ್ಯಾನರ್ಗಳು ರಾರಾಜಿಸ್ತಾ ಇದ್ದವು. ಅದೆಲ್ಲದರ ಮಧ್ಯದಲ್ಲಿ ಸ್ವಾತಂತ್ರ್ಯ ವೀರ ಸಾವರ್ಕರರ ಬ್ಯಾನರ್ ಕೂಡ ಇತ್ತು ಅನೇಕ ಕಡೆಗಳಲ್ಲಿ. ಅದು ಇರಬಾರದು ಅಂತ ಶಿವಮೊಗ್ಗದಲ್ಲಿ ಗಲಾಟೆ ಶುರುವಾಗಿತ್ತು. ಶಿವಮೊಗ್ಗದಲ್ಲೇ ಎರಡನೇ ಗಲಾಟೆಯಲ್ಲಿ ಚಾಕು ಹಾಕಿತು. ತುಮಕೂರು, ಉಡುಪಿ, ಭದ್ರಾವತಿ ಎಲ್ಲ ಕಡೆಗಳಲ್ಲೂ ಆಯ್ತು ಈ ಗಲಾಟೆ. ಸಾವರ್ಕರ್ ಫೋಟೋ, ಸಾವರ್ಕರ್ ಬ್ಯಾನರ್ ಇರುತ್ತೆ. ಉಡುಪಿಲೂ ಆಗಿತ್ತು. ಉಡುಪಿಲಿ ಸಾವರ್ಕರ್ ಫೋಟೋ ತೆರವುಗೊಳಿಸಬೇಕು ಅಂತ ಎಸ್ ಡಿ ಪಿ ಐ ಕಾಂಗ್ರೆಸ್ಸಿನ ಪ್ರತಿಭಟನೆ. ಅದಕ್ಕೆ ಉಡುಪಿಯ ಬಿ ಜೆ ಪಿ ಮುಖಂಡರು ಹೇಳ್ತಾ ಇದ್ದಾರೆ, ಬ್ಯಾನರ್ ಹಾಕಿದ್ರೆ ಇಷ್ಟು ಹುರ್ಕತೀರಿ ಅನ್ನೋದಾದರೆ ನಾವು ಪರ್ಮನೆಂಟಾಗಿ ಪುತ್ಥಳಿನೇ ಮಾಡ್ತೀವಿ, ಪರ್ಮನೆಂಟಾಗಿ ಪುತ್ಥಳಿನೇ ಮಾಡ್ತೀವಿ ಅಂತ. ಯಶ್ಪಾಲ್ ಸುವರ್ಣ ಪುತ್ಥಳಿ ಸ್ಥಾಪನೆಗೆ ಅನುಮತಿ ಕೋರಿ ನಗರಸಭೆಗೆ ಪತ್ರ ಬರೆದಿದ್ದಾರೆ. ನಗರಸಭೆ ಅಧ್ಯಕ್ಷರು ಪೌರಾಯುಕ್ತರಿಗೆ ಪತ್ರ ಬರೆದಿದ್ದಾರೆ, ಸಾವರ್ಕರ್ ಪುತ್ಥಳಿ ಮಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ಅಂತ. ಇನ್ನು ತುಮಕೂರಿನಲ್ಲಿ ಏನಾಗಿದೆ ಅಂತ ಹೇಳ್ತೀನಿ. ಒಂದ್ಸಲ ಯಶ್ಪಾಲ್ ಸುವರ್ಣ ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಇವತ್ತು ಸ್ವಾತಂತ್ರ್ಯ ಹೋರಾಟಗಾರ ಯಾರೇ ಇರ್ಬೋದು, ಅಪ್ರತಿಮ ದೇಶಭಕ್ತರನ್ನು ಗೌರವಿಸುವುದು, ಅವರ ಭಾವಚಿತ್ರ ಇರ್ಬೋದು, ಅವರ ಪುತ್ಥಳಿ ನಿರ್ಮಾಣ ಮಾಡುವ ಮೂಲಕ ಯುವ ಪೀಳಿಗೆಗಳಿಗೆ ನಮ್ಮ ಆದರ್ಶ ವ್ಯಕ್ತಿತ್ವದ ಬಗ್ಗೆ ನಾವು ತಿಳಿಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಒಬ್ಬ ಅಪ್ರತಿಮ ದೇಶಭಕ್ತನ ಪ್ರತಿಮೆಯನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದೇವೆ, ಅದನ್ನು ಮಾಡಿಸಿದ್ದ ಯಾರು ಬಂದರೂ ಕೂಡ ತಡಿಲಿಕ್ಕಂತ ಖಂಡಿತವಾಗಿ ಆಗುತ್ತಿಲ್ಲ. ಕಾನೂನು ಚೌಕಟ್ಟಿನಲ್ಲಿ ನಾವು ಮಾಡ್ತೇವೆ, ಏಕೆಂದರೆ ನಾವು ಕಾನೂನನ್ನು ಗೌರವಿಸುವರು. ಕಾನೂನಿನ ಚೌಕಟ್ಟಿನಲ್ಲಿ, ಏಕೆಂದರೆ ಸರ್ಕಾರದ ಕೆಲವೊಂದು ಸುತ್ತೋಳೆಗಳಿರ್ತದೆ, ಅದನ್ನು ಗಮನದಲ್ಲಿಟ್ಕೊಂಡು ಅದನ್ನು ಪಾಲನೆ ಮಾಡಿ ಖಂಡಿತವಾಗಿ ನಾವು ಮಾಡ್ತೇವೆ. ಇನ್ನು ತುಮಕೂರಿನಲ್ಲಿ ಮತ್ತೊಂದು ಫ್ಲೆಕ್ಸನ್ನು ಇವತ್ತು ಅಳವಡಿಸಲಾಯಿತು ಭಜರಂಗದೊಳಗೆ, ಗಣೇಶ ದೇವಸ್ಥಾನದ ಎದುರು ಫ್ಲೆಕ್ಸ್ ಹಾಕಿ ಪೂಜೆ ಮಾಡಿ ಸಂಭ್ರಮಿಸಿದ್ರು. ಮುಂಚೆ ಅಶೋಕ ರೋಡ್ನಲ್ಲಿ ಸಾವರ್ಕರ್ ಫ್ಲೆಕ್ಸ್ ಹಾಕಿದ್ರು, ಅದನ್ನು ಕೆಲವು ಕಿಡಿಗೇಡಿಗಳ ಬಂದು ಹರಿದುಬಿಟ್ರು. ಕಿಡಿಗೇಡಿಗಳ ಬಂದು ಹರಿದ ನಂತರ ಪಾಲಿಕೆ ಅಧಿಕಾರಿಗಳು ಬಂದು ಅದನ್ನು ತಗೊಂಡೋಗಿದ್ರು. ಈಗ ಮತ್ತೊಂದು ಫ್ಲೆಕ್ಸನ್ನು ಗಣೇಶ ದೇವಸ್ಥಾನದ ಎದುರುಗಡೆ ವಿಶ್ವ ಹಿಂದೂ ಪರಿಷತ್ನವರು ಹಾಕಿದ್ದಾರೆ. ಆ ಫ್ಲೆಕ್ಸ್ ಕಾಯೋದಕ್ಕೊಂದು ಪೊಲೀಸ್ ವ್ಯಾನ್ ನಡೆಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.